ಈ ರಿಲಯನ್ಸ್ ಜಿಯೋ ಬಂದ ಮೇಲಂತೂ ನೆಟ್ವರ್ಕ್ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿನೇ ಆಗೋಯಿತು. ಇಂಟರ್ನೆಟ್ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಆಗೋದು ಎಲ್ರಿಗೂ ಗೊತ್ತೇ ಇದೆ. ಜಿಯೋ ಬಂದ ಮೇಲೆ ಏನೆಲ್ಲ ಬೆಳವಣಿಗೆಗಳು ಆಯಿತು ಅಂತ. ಈಗೇನಿದ್ರು 5G ಯುಗ, ಸಹಜವಾಗಿಯೇ ಈಗ 4G ಏನೇ ಏನೇ ಇಂಟರ್ನೆಟ್ ಹಾಕ್ಸ್ಕೊಬೇಕು ಮನೆಗಂದರೆ ಕೇಬಲ್ ಇರಬೇಕು, ಫೀಸಿಬಿಲಿಟಿ ಇರಬೇಕು, ಎಲ್ಲವೂ ಕೇಳ್ತಾರೆ. ಇದೀಗ ಜಿಯೋ ಹೊಸ ರೀತಿಯ ಕ್ರಾಂತಿಗೆ ಮುಂದಾಗ್ತಾ ಇದೆ. ಅದೇನಪ್ಪ ಅಂದರೆ ಜಿಯೋ ಏರ್ ಫೈಬರ್ ಸರ್ವಿಸ್ ಲಾಂಚ್ ಮಾಡ್ತಾ ಇದೆ. ಈ ಬಗ್ಗೆ ಮುಕೇಶ್ ಅಂಬಾನಿ ಘೋಷಣೆಯನ್ನು ಮಾಡಿದರೆ ಯಾವಾಗಪ್ಪ ಅಂದರೆ ತಮ್ಮ ಇದೇ ಸೆಪ್ಟೆಂಬರ್ 19 ಜಿಯೋ ಏರ್ ಫೈಬರ್ ಸರ್ವಿಸ್ ಲಾಂಚ್ ಆಗುತ್ತೆ. ರಿಲಯನ್ಸ್ನ 46ನೇ ವಾರ್ಷಿಕ ಮಹಾಸಭೆಯಲ್ಲಿ ಮುಕೇಶ್ ಅಂಬಾನಿ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರೆ ಗಣೇಶ ಚತುರ್ಥಿ ಹಬ್ಬದ ದಿನವಾದ ಸೆಪ್ಟೆಂಬರ್ 19 ಬಿಡುಗಡೆ ಮಾಡುತ್ತಾ ಇರೋದಾಗಿ ಮುಕೇಶ್ ಅಂಬಾನಿ ಹೇಳಿದರೆ. ಈ ಏರ್ ಫೈಬರ್ ಸೇವೆ ಮೂಲ ಜಿಯೋ ದಿನಕ್ಕೆ 1.5 ಲಕ್ಷ ಕನೆಕ್ಷನ್ಗಳ ವೇಗದಲ್ಲಿ ಒಟ್ಟು 20 ಕೋಟಿಯಷ್ಟು ಗ್ರಾಹಕರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಅನ್ನೋದು ಅವರ ಲೆಕ್ಕಾಚಾರ. ಭಾರತದಂಥ ಇರುವ 5G ನೆಟ್ವರ್ಕನ್ನು ಜಿಯೋ ಏರ್ ಫೈಬರ್ ಬಳಸುತ್ತೆ. ಇದರಿಂದ ದಿನಕ್ಕೆ 1.5 ಲಕ್ಷ ಕನೆಕ್ಷನ್ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ಮುಕೇಶ್ ಅಂಬಾನಿಯ ಮಾಹಿತಿ. ರಿಲಯನ್ಸ್ ಜಿಯೋದ ಬ್ರಾಡ್ಬ್ಯಾಂಡ್ ಸೇವೆಯಾದ ಜಿಯೋ ಫೈಬರ್ ಸೇವೆಯನ್ನು 1 ಕೋಟಿ ಗ್ರಾಹಕರು ಪಡೆದಿದ್ದಾರೆ. ಮುಂದಿನ ದಿನದಲ್ಲಿ ಜಿಯೋ ಏರ್ ಫೈಬರ್ ಸೇವೆಯನ್ನು 20 ಕೋಟಿ ಗ್ರಾಹಕರಿಗೆ ತಲುಪಿಸುವಂಥ ಗುರಿ ನಮಗಿದೆ ಅನ್ನೋದು ಅಂಬಾನಿಯವರ ಮಾತು. ಇಷ್ಟಕ್ಕೆ ಏನಪ್ಪ ಇದು ಜಿಯೋ ಏರ್ ಫೈಬರ್ ಅಂದರೆ, ಜಿಯೋದ ಏರ್ ಫೈಬರ್ ವೈರ್ ಕನೆಕ್ಷನ್ ಇಲ್ಲದೆಯೇ ಹೈ ಸ್ಪೀಡ್ ಇಂಟರ್ನೆಟ್ ಸರ್ವಿಸ್ ನೀಡಲಾಗುತ್ತೆ. ಅದೇ ಜಿಯೋ ಏರ್ ಫೈಬರ್, ಹೆಸರಲ್ಲೇ ಇದೆ ಏರ್ ಫೈಬರ್ ಅಂತ. ಹಾಗಾಗಿ ವೈರ್ ಇರಲ್ಲ, ಡೈರೆಕ್ಟಾಗಿ ಹಂಗೆ ನಿಮಗೆ ಸಿಗುತ್ತೆ. ಫೈಬರ್ ಅಥವಾ ಬ್ರಾಡ್ಬ್ಯಾಂಡ್ ಮೂಲಕ ಸಿಗುವ ಇಂಟರ್ನೆಟ್ ವೇಗ ಏರ್ ಫೈಬರ್ ಸರ್ವಿಸ್ನಲ್ಲಿ ಸಿಗುತ್ತೆ. ಇದರ ಬಳಕೆದಾರರು ತಮ್ಮ ಮನೆ ಅಥವಾ ಕಚೇರಿಯಲ್ಲಿ ಟ್ರೂ 5G ಬಳಸಿ ತಮ್ಮದೇ ಸ್ವಂತ ವೈಫೈ ಹಾಟ್ಸ್ಪಾಟ್ ಹೊಂದಬಹುದು. ಗಿಗಾಬಿಟ್ ಸ್ಪೀಡ್ನ ಇಂಟರ್ನೆಟ್ ಸ್ಪೀಡ್ ಸಿಗುತ್ತೆ ನಿಮಗೆ. ಭಾರತದಲ್ಲಿ ಏರ್ ಫೈಬರ್ ಸರ್ವಿಸ್ ಈಗಾಗಲೇ ಜಿಯೋ ಏನು ಫಸ್ಟ್ ಟೈಮ್ ಅಲ್ಲ, ಈಗಾಗಲೇ ಏರ್ಟೆಲ್ ಸಂಸ್ಥೆ ತಮ್ಮ ಎಕ್ಸ್ಟ್ರೀಮ್ ಏರ್ ಫೈಬರ್ ಸರ್ವಿಸ್ ಬಿಡುಗಡೆ ಮಾಡಿದೆ. ಇದು ಕೂಡ ಏರ್ಟೆಲ್ನ 5G+ ನೆಟ್ವರ್ಕ್ ಬಳಸಿ ವೈರ್ಲೆಸ್ ಆಗಿ ಸೇವೆಯನ್ನು ಇಂಟರ್ನೆಟ್ ಒದಗಿಸುತ್ತೆ. ಸೊ ಈಗ ಜಿಯೋ ಕೂಡ ಮುಂದಾಗಿದೆ ಜಿಯೋ ಏರ್ ಫೈಬರ್ ಗಣೇಶ ಹಬ್ಬಕ್ಕೆ ಸೆಪ್ಟೆಂಬರ್ 17 ತಾರೀಕು ಲಾಂಚ್ ಆಗ್ತಾ ಇದೆ. ನಿಮಗೂ ಬೇಕಾದರೆ ಈಗಲೇ ಬುಕ್ ಮಾಡ್ಕೊಬೋದು ನೋಡಿ.